ನೆನ್ನೆ ದಿನ ನೋಡಿ ಎಸ್ ಆರ್ ಪಾಟೀಲ್ರು ಕಾಂಗ್ರೆಸ್ನ ಪ್ರಮುಖ ನಾಯಕರು ಹೇಳ್ತಾರೆ, ಸ್ವಲ್ಪ ಹಿಂದಕ್ಕೆ ತಗೊಂಡೋಗಿ ಕೇಳಿ, ಕಾಂಗ್ರೆಸ್ನ ಪ್ರಮುಖ ನಾಯಕರು ಎಸ್ ಆರ್ ಪಾಟೀಲ್ರು ನೆನ್ನೆ ಒಂದು ಹೇಳಿಕೆ ಕೊಡ್ತಾರೆ. ಪಕ್ಕದ ತೆಲಂಗಾಣದಲ್ಲಿ ಯಾವ ಒಂದು ಕಾಳೇಶ್ವರ ನೀರಾವರಿ ಯೋಜನೆ ಒಂದು ಕೋಟಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ವೆಚ್ಚ ಮಾಡಿ ಮೂರೇ ವರ್ಷದಲ್ಲಿ ಅಲ್ಲಿ ನದಿಯ ನೀರನ್ನು ರೈತರಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಕುಂಟ್ಕೊಂಡು ಹೋಗ್ತಾ ಇದ್ದೇವೆ. ಪ್ರತಿ ವರ್ಷ ಎಲ್ಲ ನೀರಾವರಿ ಯೋಜನೆಗಳನ್ನು ಸೇರಿ 8,000 ಕೋಟಿ 9,000 ಕೋಟಿ ಕೊಟ್ಟಿದ್ದೇ ದೊಡ್ಡ ಸಾಧನೆ ಅಂತಕ್ಕಂಥದ್ದನ್ನು ಏನು ಹೇಳ್ತಾ ಇದ್ದಾರೆ. ಈ ರೀತಿಯ ಕಾರ್ಯಕ್ರಮದಿಂದ ನಮ್ಮ ಮರಿಮಕ್ಕಳು ಹುಟ್ಟಿದ ನಂತರವೂ ನೀರನ್ನು ನಾವು ಪಡೀಲಿಕ್ಕಾಗಲ್ಲ. ಆ ಪರಿಸ್ಥಿತಿಯಲ್ಲಿ ನಮ್ಮ ಕಾಲದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರು ಯಾವ ರೀತಿಯಲ್ಲಿ 62ರಲ್ಲಿ ಪ್ರಾರಂಭ ಆದಂಥ ಯು ಕೆ ಪಿಯ ಪ್ರಾಜೆಕ್ಟ್ನ ವಿಷಯದಲ್ಲಿ ಮೊದಲನೇ ಹಂತದ ಬಚಾವತ್ನ ನೀರನ್ನು ಉಪಯೋಗ ಮಾಡಲಿಕ್ಕೆ ಇದ್ದಂಥ 18 ತಿಂಗಳು ಮುಖ್ಯಮಂತ್ರಿ 10 ತಿಂಗಳು ಪ್ರಧಾನಮಂತ್ರಿಯಾಗಿ ಆ ಭಾಗದ ಜನತೆಗೆ ನೀರನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಆಲಮಟ್ಟಿ ಜಲಾಶಯವನ್ನು ಸಂಪೂರ್ಣಗೊಳಿಸ್ತಕ್ಕಂಥದ್ದಷ್ಟೇ ಅಲ್ಲ, ನಾರಾಯಣಪುರ ಡ್ಯಾಮ್ ಇರ್ಬೋದು, ನಾಲೆಗಳನ್ನು ನಿರ್ಮಾಣ ಮಾಡಿದ್ದಿರ್ಬೋದು ಯುದ್ಧೋಪಾದಿಯಲ್ಲಿ, ಮತ್ತು ರೈತರಿಗೆ ಪರಿಹಾರ ಕೊಟ್ಟಂಥದ್ದು, ಹಳ್ಳಿ ಹಳ್ಳಿಗೆ ಅಧಿಕಾರಿಗಳನ್ನ ಕಳಿಸಿ ಆ ಹಳ್ಳಿಗಳಲ್ಲೇ ಹಣ ಬಿಡುಗಡೆ ಮಾಡಿದ್ರು ಆ ರೀತಿಯ ಕಾರ್ಯಕ್ರಮಗಳನ್ನು ಈ ರಾಜ್ಯದಲ್ಲಿ ತರಬೇಕು ಅಂದರೆ ಎರಡು ರಾಷ್ಟ್ರೀಯ ಪಕ್ಷಗಳಿಂದ ಸಾಧ್ಯ ಇಲ್ಲ. ಇದನ್ನು ಜನತೆಗೆ ಮನವರಿಕೆ ಮಾಡಿಕೊಟ್ಟು 5 ವರ್ಷದ ಒಂದು ಬಾರಿ ಸರ್ಕಾರವನ್ನು ಜನತಾದಳಕ್ಕೆ ನೀಡಿದರೆ ಪಂಚರತ್ನ ಕಾರ್ಯಕ್ರಮ ಮತ್ತು ನೀರಿನ ಸೌಲಭ್ಯ ಜನತೆ ನೆಮ್ಮದಿಯಿಂದ ಬದುಕನ್ನು ತರ್ತಕ್ಕಂಥ ನಿಟ್ಟಿನ ಒಂದು ಹೋರಾಟಕ್ಕೆ ಒಂದು ಬಾರಿ ಜನತಾದಳಕ್ಕೆ ಅವಕಾಶ ಕೊಡಿ ಅಂತಕ್ಕಂಥ ವಿಷಯವನ್ನಿಟ್ಟು ಜನತೆ ಮುಂದೆ ಇವತ್ತಿನಿಂದ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡಿದೆ.